वेदव्यासगुणावासविद्याधीशसतां वश मां निराशं गतक्लेशं कुर्वनाशं हरे अनिशम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः इवत्तु पाश्चात्यरेल्लूकूडा ಭಾರತವನ್ನು ಪ್ರೀತಿ ಮಾಡ್ತಾರೆ ಭಾರತದ ರೀತಿಯಾದಂತಹ ಬದುಕನ್ನು ಇಷ್ಟಪಡ್ತಾರೆ ನಾವಿವತ್ತು ನೋಡ್ತೇವೆ ಒಂದಷ್ಟು ಪಾಶ್ಚಾತ್ಯರೆಲ್ಲ ಭಾರತೀಯ ಧೀರಸನ್ನು ಹುಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಭಾರತೀಯರನ್ನು ಮದುವೆ ಆಗುವ ಪ್ರಯತ್ನ ಮಾಡ್ತಾರೆ ಅಂದರೆ ಆ ಮೂಲಕವಾಗಿ ಆದರೂ ನಾವು ಭಾರತದ ಜೊತೆಗೆ ಅಸೋಸಿಯೇಟ್ ಆಗೋಣ ಕನೆಕ್ಟ್ ಆಗೋಣ ಅಂತ ಹೇಳತಕ್ಕಂಥ ಯೋಚನೆಗಳು ಮತ್ತು ಹೆಚ್ಚಿನವರು ಕೂಡ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲೇ ಈ ಇಸ್ಕಾನ್ನ ಅಂತಹ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಸಂಸ್ಥೆಗಳ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಭಾರತಕ್ಕೆ ಬರ್ತಾರೆ ಭಾರತೀಯವಾದಂತಹ ಬದುಕನ್ನು ಪ್ರಯತ್ನ ಮಾಡ್ತಾರೆ ಅದು ಅದರಲ್ಲಿ ಒಂದಷ್ಟು ರೀತಿಯಾದಂತಹ ಚರ್ಚೆಗೆ ಒಳಪಡುವಂಥ ವಿಷಯಗಳಿವೆ ಅದಕ್ಕಿಂತಲೂ ನಾವು ಅದರಲ್ಲಿ ಏನು ಗಮನಿಸಬಹುದು ಅಂತ ಹೇಳಿದ್ರೆ ಅಂತ ಅವರಿಗೆ ಟೋಟಲ್ಲಾಗಿ ಏನೋ ಒಂದು ಈ ಬದುಕಿನಲ್ಲಿ ವಿಶೇಷತೆ ಇದೆ ಹೇಳುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ಒಬ್ಬ ಮೂರನೇ ವ್ಯಕ್ತಿ ಥರ್ಡ್ ಆ್ಯಂಗಲ್ನಲ್ಲಿ ಅವನಿಗೆ ಕಾಣುವಂಥದ್ದು ತುಂಬ ವಿಶೇಷವಾಗಿ ನಾವು ಗಮನಿಸಬೇಕು ಯಾಕೆ ಕೇಳಿದರೆ ನಾವು ಅಲ್ಲೇ ಇದ್ದಾಗ ನಮಗೆ ಅದರದ್ದು ವಿಶೇಷತೆಗಳು ಅನುಭವಕ್ಕೆ ಬಾರದೇ ಹೋಗಬಹುದು ಈ ಮೂರನೇ ವ್ಯಕ್ತಿ ಅದನ್ನು ನೋಡುವಂತಹ ಬಗೆ ಅದು ವಿಶಿಷ್ಟವಾಗಿರ್ತದೆ ಈ ದೃಷ್ಟಿಯಲ್ಲಿ ನೋಡುವುದು ಅಂತ ಹೇಳಿದರೆ ಭಾರತದ ಬದುಕು ನಮ್ಮ ಬದುಕು ನೋಡಿ ಹಿರಿಯರು ನಮಗೆ ಕೊಟ್ಟಿಕೊಟ್ಟದ್ದು ಯಜ್ಞದ ಬದುಕು ಯಜ್ಞಗಳು ಅನೇಕ ಬಗೆಯಿದೆ ಅದರಲ್ಲಿ ಪ್ರಮುಖವಾದಂತಹದ್ದು ಮನುಷ್ಯನಾದವ ಐದು ಯಜ್ಞಗಳನ್ನು ಮಾಡಿಕೊಂಡು ಬದುಕಬೇಕು ಆವಾಗ ಅವನು ಎತ್ತರದ ಮನುಷ್ಯ ಅಂತ ಆಗ್ತಾನೆ ದೇವರನ್ನು ಕಾಣುವಂತಹ ಮನುಷ್ಯನಾಗ್ತಾನೆ ಅವನಿಗೆ ಎಲ್ಲರೂ ಕೂಡ ಗೌರವವನ್ನು ಕೊಡಬೇಕು ಗೌರವ ಸಂಪಾದಿಸುವಂತಹ ವ್ಯಕ್ತಿಯಾಗ್ತಾನೆ ಆವ ಆತನ ವ್ಯವಸ್ಥೆಯ ಮೂಲಕವಾಗಿ ಎನ್ಲೈಟನ್ಡ್ ಸೋಲ್ ಎನ್ಲೈಟಂಡ್ ಪರ್ಸನ್ ಬ್ರಹ್ಮಜ್ಞಾನಿ ಆಗುವ ದಿಶೆಯತ್ತ ಪ್ರಯತ್ನ ಮಾಡ್ತಾನೆ ಹೇಳುವುದನ್ನು ನಾವು ಕಾಣುತ್ತೇವೆ ಏನು ಹಾಗಾದರೆ ಐದು ಯಜ್ಞಗಳು ನಮ್ಮ ಬದುಕಿನಲ್ಲಿ ನಾವು ಕ್ಷಣ ಕ್ಷಣದಲ್ಲಿ ಮಾಡಬೇಕಾದಂಥದ್ದು ಯಜ್ಞ ಅಂತ ಹೇಳಿದ್ರೆ ನಾವು ಒಮ್ಮೆ ನಾವು ನೋಡಿದ್ದೇವೆ ದೇವರ ಆರಾಧನೆ ಮಾಡುವುದು ಪ್ರಕೃತಿಯಲ್ಲಿ ಎಲ್ಲದರಲ್ಲಿಯೂ ಕೂಡ ದೇವರನ್ನೇ ಕಾಣುವಂಥದ್ದು ಶಕ್ತಿಯನ್ನು ಕಾಣುವಂಥದ್ದು ನಮ್ಮಲ್ಲಿದ್ದದ್ದನ್ನು ಮತ್ತೊಬ್ಬನಿಗೆ ಕೊಟ್ಟುಕೊಂಡು ಬದುಕುವಂಥದ್ದು ಅಂತ ಇನ್ನಷ್ಟು ಎಲಾಬರೇಟ್ ಮಾಡಿ ಇನ್ನಷ್ಟು ವಿವರಣೆ ಮಾಡಿ ಐದು ಪ್ರಮುಖವಾದಂತಹ ಯಜ್ಞ ಅಂತ ಹೇಳ್ತಾರೆ ದೇವಯಜ್ಞ ಋಷಿಯಜ್ಞ ಪಿತೃಯಜ್ಞ ಮನುಷ್ಯಯಜ್ಞ ಭೂತಯಜ್ಞ ಅಂತ ದೇವಯಜ್ಞ ಅಂದರೆ ಇಂಥದ್ದು ಅಂದರೆ ನಾವು ಪ್ರಕೃತಿಯಿಂದ ನಾವು ಬದುಕ್ತಾ ಇದ್ದೇವೆ ದೇವರು ನಮಗೆ ಎಲ್ಲವನ್ನು ಕೊಟ್ಟದ್ದು ಅಂತ ನಾವು ಕಲಿ ಕಲಿತೇವೆ ಪ್ರಕೃತಿಯನ್ನು ನಾವು ಮಾತೆ ಅಂತ ಪೂಜೆ ಪೂಜೆ ಮಾಡ್ತೇವೆ ಭಾರತವನ್ನು ಭಾರತ ಮಾತೆ ಅಂತ ಕರಿತೇವೆ ಈ ಪ್ರಕೃತಿಯನ್ನು ಎಲ್ಲವನ್ನು ಕೂಡ ನಮಗೆ ನಮಗೆ ತಾಯಿ ಹೇಳುವಂತಹ ದೃಷ್ಟಿಯಲ್ಲಿ ನಮ್ಮ ಹಿರಿಯರು ಅದನ್ನು ಕಲಿಸಿದ್ದಾರೆ ಅದಕ್ಕೆ ನಾವು ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡಿ ನಾವು ಹೇಳ್ತೇವೆ ಗೌರವಿಸ್ತೇವೆ ಸ್ವಾರಿ ಕೇಳ್ತೇವೆ ಉಳಿದವರಿಗೆ ಅದೊಂದು ಮೆಟೀರಿಯಲ್ ಅಷ್ಟೇ ಜಡ ಅಯ್ಯ ಅದೆಲ್ಲ ತೊಂದರೆ ಎಲ್ಲ ಹೇಗೆ ಬೇಕಾದರೂ ಎಕ್ಸ್ಪ್ಲೋಯಿಟ್ ಮಾಡ್ಬೋದು ಎಷ್ಟು ಬೇಕಾದರೂ ನಾವು ಬೋರ್ವೆಲ್ ತೋ ತೋಡಿ ಅದರಲ್ಲಿ ಅಂತರ್ಜಲವನ್ನು ತೆಗಿಬಹುದು ಅಂತ ಆದರೆ ನಮಗೆ ಹಾಗಲ್ಲ ನಮಗೊಂದು ಭೂಮಿಯನ್ನು ತೋಡಬೇಕು ಅಂತ ಹೇಳಿದ್ರು ಅಲ್ಲ ಗದ್ದೆಯನ್ನು ಉಳಿಬೇಕು ಅಂತ ಹೇಳಿದ್ರು ನಾವಲ್ಲಿ ಒಂದು ಪ್ರಾರ್ಥನೆ ಮಾಡ್ತೇವೆ ಕ್ಷಮೆಯನ್ನು ಕೇಳ್ತೇವೆ ಒಂದಷ್ಟು ದಿವಸ ಭೂಮಿಗೆ ಋತುಕಾಲ ಮೈಲಿಗೆ ಆವತ್ತು ಅದನ್ನು ತೋಡಬಾರ್ದು ಅದನ್ನು ಮುಟ್ಟಬಾರ್ದು ಹೇಳತಕ್ಕಂತಹ ರೀತಿ ಗೌರವ ಪೂಜನೆ ಅದೊಂದು ನಮಗೆ ಲಿವಿಂಗ್ ಬೀಯಿಂಗ್ ಅದು ಲಿವಿಂಗ್ ಥಿಂಗ್ ನಮಗೆ ಅದು ಕೇವಲ ಜಡವಾದಂಥ ವಸ್ತು ಅಥವಾ ನಾವು ಅದನ್ನು ಪೂರ್ತಿಯಾಗಿ ಅನುಭವಿಸುವಂಥ ವಸ್ತು ಮಾತ್ರ ಅಲ್ಲ ಹಾಗಾಗಿ ಒಳ್ಳೆಯ ಪ್ರಕೃತಿ ಗಾಳಿ ಮರ ಗಿಡ ಧಾನ್ಯಗಳು ಎಲ್ಲ ನೀರು ಇದೆಲ್ಲವೂ ಕೂಡ ದೇವರು ಕೊಟ್ಟದ್ದು ಹಾಗಾಗಿ ಆ ದೇವರಿಗೆ ನಾವು ಗೌರವಿಸುವಂಥದ್ದು ಹೇಗೆ ಕೇಳಿದರೆ ಒಂದು ದೇವರ ಆರಾಧನೆಯನ್ನು ಮಾಡುವಂಥದ್ದು ಎರಡನೆಯದ್ದು ಎಲ್ಲ ಮರಗಿಡಗಳಲ್ಲಿ ದೇವರಿದ್ದಾರೆ ಅಂತ ಕಾಣುವಂಥದ್ದು ಹಾಗಾಗಿಯೇ ನಮ್ಮಲ್ಲಿ ರೆಪ್ರೆಸೆಂಟೇಷನ್ ತಗೊಳ್ತೇವೆ ಎಲ್ಲ ಮರಗಳ ಒಂದು ರೆಪ್ರೆಸೆಂಟೇಟಿವ್ ಆಗಿ ಒಂದು ಮಲ ಆಲದ ಅಶ್ವತ್ಥ ಮರವನ್ನು ನಾವು ಗೌರವಿಸ್ತೇವೆ ಎಲ್ಲ ನೀರಿನ ಒಂದು ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಊರಿನ ಯಾವುದೋ ಒಂದು ಮಹಾನದಿಯನ್ನು ಅಥವಾ ಗಂಗಾ ನದಿಯನ್ನು ನಾವು ಗೌರವಿಸ್ತೇವೆ ಎಲ್ಲ ಟೆಂಪರೇಚರ್ಗೆ ಸಂಬಂಧಪಟ್ಟಂತಹ ವಸ್ತುವಾಗಿ ನಮ್ಮ ಮನೆಯಲ್ಲಿರತಕ್ಕಂತಹ ದೀಪವನ್ನು ನಾವು ಪೂಜೆ ಅಥವಾ ದೇವರು ಅಂತ ಹೇಳಿಕೊಂಡು ಅದನ್ನು ಗೌರವಿಸ್ತೇವೆ ಹೀಗೆ ಗಾಳಿ ಮತ್ತು ಆಕಾಶಗಳು ನಮಗೆ ಕಣ್ಣಿಗೆ ಕಾಣಲಿಲ್ಲ ಅಂತ ಹೇಳಿದರೂ ನಾವು ಭಜನೆ ಮಾಡುವುದರ ಮೂಲಕವಾಗಿ ಸ್ತೋತ್ರ ಮಾಡುವುದರ ಮೂಲಕವಾಗಿ ಈ ಮೂಲಕವಾಗಿ ದೇವರನ್ನು ನಾವು ಗೌರವಿಸ್ತೇವೆ ದೇವರ ಋಣ ಈ ಪ್ರಕೃತಿಯ ಋಣ ಅದನ್ನು ನಾವು ಪರಿಹಾರ ಮಾಡುವಂಥದ್ದು ಅವುಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡುವುದರ ಮೂಲಕವಾಗಿ ಅಲ್ಲ ಅವುಗಳಿಗೆ ರೆಸ್ಪೆಕ್ಟ್ ಕೊಡುವುದರ ಮೂಲಕವಾಗಿ ಇವತ್ತು ನಾವು ಎಲ್ಲೋ ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ನದಿಗೆ ಅಂತ ಹೇಳಿಕೊಂಡು ಹೋಗ್ತೇವೆ ಆವತ್ತು ಹೋಗಿ ಅಲ್ಲಿ ಪೂಜೆ ಮಾಡ್ತೇವೆ ಆನಂತರದಲ್ಲಿ ಪೂರ್ತಿಯಾಗಿ ಅದನ್ನು ಕಲುಷಿತಗೊಳಿಸಿ ಅಲ್ಲೆಲ್ಲ ಒಂದಷ್ಟು ಪ್ಲಾಸ್ಟಿಕ್ ಚೆಲ್ಲಿ ಆನಂತರದಲ್ಲಿ ಟ್ರಕ್ಕಿಂಗ್ ಅಂತ ಮಾಡ್ತೇವೆ ಕುಮಾರ ಪರ್ವತಕ್ಕೆ ಟ್ರಕ್ಕಿಂಗ್ ಆ ಕುಮಾರ ಪರ್ವತವನ್ನು ನಾವು ಗೌರವಿಸುವುದು ಅಂತ ಅಲ್ಲಿ ಕುಕ್ಕೆಲಿಂಗ ಇದೆ ಅಂತ ಹೇಳಿಕೊಂಡು ಅಲ್ಲಿ ಎಂಥದೋ ನಮ್ಮದೇ ಆದಂಥ ಒಂದು ಆಚರಣೆ ಮಾಡ್ತೇವೆ ಅಲ್ಲಿ ಕಲ್ಲುಗಳನ್ನೆಲ್ಲ ಪೇರಿಸಿ ಒಂದಷ್ಟು ಅಂತಸ್ತು ಮಾಡಿದರೆ ನಮಗೆ ಮನೆ ಕಟ್ತೇವೆ ಅಂತ ಹೇಳು ಅಲ್ಲಿ ಪೂರಾ ಮತ್ತೆ ಒಂದಷ್ಟು ನಾವು ಹೇಳುವಂಥದ್ದು ದೇವರ ಆರಾಧನೆಗೆ ಹೋದದ್ದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವರನ್ನು ದರ್ಶನ ಮಾಡಿದ್ದು ಅಂತ ಅಂತೂ ಅಲ್ಲಿ ಅಷ್ಟು ಬಟ್ಟೆಗಳು ಬಿಸಾಡ್ತೇವೆ ಒಂದಷ್ಟು ಕುಪ್ಪಿಗಳನ್ನು ಪ್ಲಾಸ್ಟಿಕ್ಗಳನ್ನು ಅನಂತರದಲ್ಲಿ ಮತ್ತೆ ಯಾವುದೋ ಒಂದು ಸಂಘಟನೆಯವರು ಯಾರೋ ಒಬ್ಬರು ಬಂದು ಅದನ್ನು ಕ್ಲೀನ್ ಮಾಡಬೇಕು ಅನಂತರದಲ್ಲಿ ಇನ್ಯಾರೋ ಅದನ್ನು ವೀಡಿಯೋ ಮಾಡಿಕೊಂಡು ನೋಡಿ ನಮ್ಮ ಧರ್ಮಗಳು ಈ ರೀತಿಯಾಗಿ ಪ್ರಕೃತಿಯನ್ನು ಹಾಳು ಮಾಡುವಂತಹ ಚಿಂತನೆಯನ್ನು ತೋರಿಸ್ತವೆ ಹಾಗಾಗಿ ಯುವಕರೇ ಬೇಕಾ ನಿಮ್ಮ ದೇವರ ಆರಾಧನೆ ಅಂತ ಹೌದು ಹೌದು ಆದ್ದರಿಂದಾಗಿ ನಮಗೆ ಈ ವ್ಯವಸ್ಥೆ ಬೇಡ ನಾವು ಬೇರೆ ಒಂದು ಯಾವುದೋ ಒಂದು ಹೊಸ ಪಂಥಕ್ಕೆ ಹೋಗ್ತೇವೆ ಅಂತ ಹೇಳಿಕೊಂಡು ನಾವು ಯಾವುದೂ ಇಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆಗೆ ಹೋಗಿ ಬಿಡ್ತೇವೆ ಆದರೆ ನಿಜವಾಗಿ ದೇವರನ್ನು ಗೌರವಿಸುವಂಥದ್ದು ದೇವರನ್ನ ಪರಿಹಾರ ಮಾಡಿಕೊಳ್ಳುವಂಥದ್ದು ದೇವ ಯಜ್ಞ ಅಂತ ಹೇಳಿದರೆ ಪ್ರಕೃತಿಯನ್ನು ತುಂಬ ಪ್ರೀತಿ ಮಾಡುವಂಥದ್ದು ಪ್ರೀತಿ ಮಾಡುವಂಥದ್ದು ಅಂದರೆ ಎಂಥದ್ದು ಕೇಳಿದರೆ ಕೇವಲ ಆರತಿ ಹಾಕಿ ಬತ್ತಿ ಹಾಕಿಕೊಂಡು ಅದನ್ನು ಪೂಜೆ ಮಾಡುವಂಥದ್ದು ಅಂತ ಮಾತ್ರ ಅಲ್ಲ ಅದನ್ನು ಅದರ ಹಾಗೆ ಇರಗೊಡುವಂಥದ್ದು ನೀರನ್ನು ನೀರಿನ ಹಾಗೆ ಬಿಡುವಂಥದ್ದು ಆ ಅಲ್ಲಿ ಕಲುಷಿತ ಮಾಡುವಂಥದ್ದಲ್ಲ ಬೆಟ್ಟಗಳಲ್ಲಿ ಮತ್ತೊಂದು ಯಾವುದೋ ಸಮುದ್ರದ ಜಾಗದಲ್ಲಿ ಕಿನಾರಗಳಲ್ಲಿ ಹೋಗಿ ನೀವು ಅದು ಪಿಕ್ನಿಕ್ ಸ್ಪಾಟ್ ಮಾತ್ರ ಅದು ಅದಕ್ಕೋಸ್ಕರವಾಗೇ ನಮ್ಮ ಹಿರಿಯರು ಈ ವ್ಯವಸ್ಥೆಯನ್ನು ಮಾಡಿ ಎಷ್ಟು ಚಂದ ಹೇಳಿದ್ದಾರೆ ಅಂತ ಕೇಳಿದರೆ ನಮ್ಮ ಹಿರಿಯರು ನೀವು ಪ್ರತಿನಿತ್ಯ ಸ್ನಾನ ಮಾಡ್ತೀರಲ್ವಾ ಸ್ನಾನ ಮಾಡುವಾಗ ಮೈಯ ಕೊಳೆ ನೀರಿಗೆ ಬೀಳುತ್ತದೆ ಅದಕ್ಕೋಸ್ಕರವಾಗಿ ದೇವರ ಹತ್ರ ಸ್ವಾರಿ ಕೇಳಲಿಕ್ಕಿದೆ ದೇವರ ಹತ್ರ ಕ್ಷಮೆ ಕೇಳಲಿಕ್ಕಿದೆ ಯಣಮಯ ದೂಷಿತಂ ತೋಯಂ ಶಾರೀರ ಮಲ ಸಂಭವಂ ತದ್ದೋಷ ಪರಿಹಾರಾರ್ಥಂ ತರ್ಪಯಾಮ್ಯಹಂ ಅಂತ ನೋಡಿ ಎಷ್ಟು ಚಂದದ ಚಿಂತನೆ ಅಂದರೆ ಇದರ ಮೂಲಕವಾಗಿ ನಮ್ಮ ಹಿರಿಯರು ನಮಗೆ ಏನು ಸೂಚನೆ ಮಾಡಿಸ್ತಾರೆ ಅಥವಾ ನಮ್ಮಲ್ಲಿ ಯಾವ ರೀತಿಯಾದಂತಹ ಮೈಂಡ್ ಸೆಟ್ಟನ್ನು ಬೆಳೆಸ್ತಾರೆ ಅಂತ ಕೇಳಿದರೆ ನಾವು ಎಷ್ಟು ಪ್ರಕೃತಿಗೆ ಹಾನಿ ಮಾಡ್ತಾ ಇದ್ದೇವೆ ಎಷ್ಟು ನಮ್ಮಿಂದಾಗಿ ತೊಂದರೆಗಳಾಗ್ತಾಯಿವೆ ಇವೆ ಹೇಳುವಂತಹ ಒಂದು ಚಿಂತನೆಯನ್ನು ನಮ್ಮಲ್ಲಿ ಬಿತ್ತ ಬಿತ್ತುತ್ತಾ ಇದ್ದಾರೆ ಇದರ ಮೂಲಕವಾಗಿ ನಾವು ಕಾನ್ಷಿಯಸ್ ಆಗ್ತೇವೆ ಕಾನ್ಷಿಯಸ್ ಆಗಿ ಓ ನಮ್ಮ ಅಪರಾಧಗಳು ನಮ್ಮ ತಪ್ಪುಗಳು ನಮಗೆ ಏನು ಅಂತ ಹೇಳೋದು ನಮಗೆ ಗೊತ್ತಾಗ್ತದೆ ಆವಾಗ ನಾವೇನು ಮಾಡ್ತೇವೆ ಮತ್ತಷ್ಟು ಅದನ್ನು ಹೋಗ್ತೇವೆ ಇದರಲ್ಲಿ ಎರಡು ಮುಖ ಇದೆ ಒಂದು ನಾವು ಗಿಲ್ಟಿಗೆ ಹೋಗಿ ಕೊನೆಗೆ ಓ ಏನು ನಾನು ತಪ್ಪು ಮಾಡ್ತಾ ಇದ್ದೇನೆ ನಾನು ಪ್ರಯೋಜನ ಇಲ್ಲ ನಾನು ಪ್ರಯೋಜನ ಇಲ್ಲ ಅಂತ ಹೇಳಿಕೊಂಡು ಡಿಪ್ರೆಷನ್ನಿಗೆ ಹೋಗಿ ಸಾಯುವ ಸಾಧ್ಯತೆಗಳಿವೆ ಅಂತ ಹೇಳಿಕೊಂಡು ಕೆಲವರದ್ದು ವಾದ ಇದೆ ಅದರದ್ದು ಹಾಗಲ್ಲ ನೋಡಿ ನೀವು ಪಾಪೋ ಹಂ ಪಾಪಕರ್ಮ ಹಂ ಪಾಪ ಪಾಪ ನೀನು ಪಾಪಿ ನಾನು ಮಾಡಿದ್ದೆಲ್ಲ ಪಾಪ ನಾನು ಮಾಡಿದ್ದೆಲ್ಲ ತಪ್ಪು ಹಾಗಾಗಿ ಈ ಮೂಲಕವಾಗಿ ಹೇಳುವುದರ ಮೂಲಕವಾಗಿ ಶಾಸ್ತ್ರಕಾರರು ನೀನು ಏನಕ್ಕೂ ಅಪರದಂಡ ಅಪ್ರಯೋಜಕ ನೀನು ಏನಕ್ಕೂ ಪ್ರಯೋಜನ ಇಲ್ಲದ ನೀನು ಮಹಾ ನಾಲಾಯಕ ಮನುಷ್ಯ ಅಂತ ಹೇಳುವಂತಹ ರೀತಿಯಲ್ಲಿ ನಿಮ್ಮ ಶಾಸ್ತ್ರಗಳು ಪೊಟ್ಟ ಟ್ರೈ ಮಾಡ್ತೇವೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಮೋಟಿವೇಶನ್ ಇಲ್ಲ ಇದು ಡಿಮೋಟಿವೇಟ್ ಮಾಡ್ತದೆ ಅಂತ ಹೇಳ್ತಾರೆ ಅದು ಹಾಗಲ್ಲ ನಿಜವಾಗಿ ಅದು ಹೇಗೆ ಅಂತ ಕೇಳಿದರೆ ನಮ್ಮನ್ನು ಮತ್ತಷ್ಟು ಮತ್ತಷ್ಟು ಸೆನ್ಸಿಟೈಸ್ ಮಾಡುವಂಥದ್ದು ನೋಡಿ ಗಿಲ್ಟಿಗೂ ಸೆನ್ಸಿಟೈಸ್ ಆಗುವಂತಹ ವ್ಯವಸ್ಥೆಗೂ ಯಾಕೆ ಅಂತ ಕೇಳಿದರಲ್ಲಿ ಪ್ರಾಯಶ್ಚಿತ್ತ ಅಂತ ಅದಕ್ಕೆ ಸರು ಅಂದರೆ ನಿಮ್ಮ ಮನಸ್ಸನ್ನು ಪ್ರಾಯ ಚಿತ್ತಂತು ಶೋಧನಂ ಅಂತ ಅಂದರೆ ನಿಮ್ಮ ಮನಸ್ಸು ಶೋಧನೆ ಮಾಡಲಿಕ್ಕೆ ಶುರು ಮಾಡ್ತದೆ ನಾನು ಏನು ಮಾಡ್ತಾ ಇದ್ದೇನೆ ಹೋ ನನ್ನದು ಇದು ತಪ್ಪು ಹಾಗಾಗಿ ನಾನು ಹೇಗೆ ಸರಿ ಮಾಡಿಸ್ಕೊಡ್ಬಹುದು ಈ ರೀತಿಯಾಗಿ ಅವನಲ್ಲಿ ಒಂದು ಜ್ಞಾನ ಮೂಡುತ್ತದೆ ಅವನಲ್ಲಿ ಒಂದು ಅರಿವು ಮೂಡುತ್ತದೆ ಅರಿವು ನೋಡಿದಾಗ ಅವನು ಗಿಲ್ಟಿಗೆ ಜಾರದ ಹಾಗೆ ಗಿಲ್ಟಿಗೆ ಜಾರದ ಹಾಗೆ ಈ ರೀತಿಯಾದಂತಹ ತರ್ಪಣಗಳು ಅಥವಾ ಒಂದಷ್ಟು ಸ್ಯಾಕ್ರಿಫೈಸ್ಗಳು ಒಂದಷ್ಟು ಆಚರಣೆಗಳು ಆ್ಯಕ್ಟಿವಿಟಿಗಳು ಯಾಕೆ ಕೇಳಿದರೆ ಅವನು ಗಿಲ್ಟಿನಲ್ಲಿ ಡ್ರೋನ್ ಆಗಬಾರ್ದು ಮುಳುಗಬಾರ್ದು ಅಂತ ಅವನು ಹಿ ಟು ಕಮಪ್ ಅಟ್ ದ ಸೇಮ್ ಟೈಮ್ ಹಿ ಹ್ಯಾಶ್ಟು ನೋ ವಾಟ್ ಹೀ ಈಸ್ ಡೂಯಿಂಗ್ ಅವನು ಏನು ತಪ್ಪು ಮಾಡ್ತಾ ಇದ್ದಾನೆ ಹೇಳುವಂತಹ ಅರಿವು ಅವನಿಗೆ ಆಗಬೇಕು ಅದರ ಜೊತೆಗೆ ಈ ಹಾಗಾದರೆ ಓ ಈ ಒಂದು ಶ್ಲೋಕ ಹೇಳಿದ ಕೂಡಲೆಲ್ಲ ಪೂರ ಪರಿಹಾರ ಆಯಿತು ಅಂತಲ್ಲ ನಾನು ಹೇಳುವಂಥದ್ದು ಯಾಕೆ ಕೇಳಿದರೆ ಈ ಶ್ಲೋಕ ನಾನು ತಪ್ಪು ಮಾಡ್ತಾ ಇದ್ದೇನೆ ಪುಟ್ಟದಾದಂಥ ದೇಹದ ಕೊಳೆಯೇ ನನ್ನದು ಈ ಪ್ರಕೃತಿಯಿಗೆ ಹಾನಿ ಮಾಡ್ತದೆ ಅಂತಾದಾಗ ನಾನು ಅನಿವಾರ್ಯವಾಗಿ ಪ್ಲಾಸ್ಟಿಕ್ ಹಾಕೋದ್ರ ಮೂಲಕವಾಗಿಯೋ ಯಾವುದೋ ಒಂದು ಕುಪ್ಪಿಗಳನ್ನು ಬಾಟ್ಲಿಗಳನ್ನು ಎಸೆಯುವುದರ ಮೂಲಕವಾಗಿಯೋ ಅನಿವಾರ್ಯವಾಗಿ ಮಾಡಬಾರ್ದಂತಹ ವಸ್ತುಗಳನ್ನು ಎಸೆಯುವುದರ ಮೂಲಕವಾಗಿಯೋ ಪ್ರಕೃತಿಯನ್ನು ಹಾನಿ ಮಾಡುವಂಥದ್ದನ್ನು ಆದಷ್ಟು ಕಡಿಮೆ ಮಾಡಬೇಕು ಹೇಳುವಂತಹ ಎಚ್ಚರಿಕೆಯನ್ನು ಈ ಶ್ಲೋಕಗಳು ನಮ್ಮಲ್ಲಿ ಪಡಿಮೂಡಿಸ್ತವೆ ಅದಕ್ಕಾಗಿ ಇದು ಬೇಕು ಹೊರತು ಇದು ಯಾವುದೇ ರೀತಿಯಲ್ಲಿಯೂ ಕೂಡ ಆತನನ್ನು ಡಿಪ್ರೆಸ್ಡ್ ಮಾಡುವುದಿಲ್ಲ ಗಿಲ್ಟಿ ಫೀಲ್ ಆಗುವ ಹಾಗೆ ಮಾಡುವುದಿಲ್ಲ ಅವನನ್ನು ಅಪ್ಲಿಫ್ಟ್ ಮಾಡ್ತದೆ ಎಟ್ ದ ಸೇಮ್ ಟೈಮ್ ಅವನಲ್ಲಿ ಒಂದು ಅರಿವನ್ನು ಅವನಲ್ಲಿ ಒಂದು ಸೆನ್ಸಿಟಿವಿಟಿಯನ್ನು ಹಾಕ್ತದೆ ಪ್ರತಿನಿತ್ಯ ನಿಮ್ಮ ಬಾತ್ರೂಮಿನಲ್ಲಿಯೋ ಅಥವಾ ನದಿಯಲ್ಲಿಯೋ ಸ್ನಾನ ಮಾಡುವಾಗ ಒಂದು ಬೊಗಸ ನೀರನ್ನು ನೀವು ಚೆಲ್ಲಿ ಆ ನೀರಿನ ಅಭಿಮಾನಿ ಹತ್ರ ಸ್ವಾರಿ ಕೇಳುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಯನ್ಮಯ ದೂಷಿತಂ ತೋಜಂ ಓ ದೇವರೇ ನನ್ನ ದೇಹದ ಕಶ್ಮಲದಿಂದ ಕೊಳೆಯಿಂದ ನಿನ್ನ ನೀರನ್ನು ನಾನು ಕಶ್ಮಲಗೊಳಿಸಿದ್ದೇನೆ ಹಾಗಾಗಿ ಶಾರೀರ ಮಲ ಸಂಭವಂ ತದ್ದೋಷ ಪರಿಹಾರಾರ್ಥಂ ಯಕ್ಷ್ಮಾಣಂ ತರ್ಪಯಾಮಿ ಹಾಗಾಗಿ ಓ ಪಾಷಾಣ ದೇವತೆಯೇ ಓ ಭೂಮಿಯ ಪ್ರಕೃತಿಯೇ ಓ ಕಲ್ಲಿನಲ್ಲಿರತಕ್ಕಂತಹ ಸಂದುಗಳಲ್ಲಿರತಕ್ಕಂತಹ ದೇವತೆಗಳೇ ಈ ನೀರನ್ನು ನೀವು ಕಲುಷಿತವಾದದ್ದನ್ನು ನನ್ನ ದೇಹದ ಗಲೀಜಿನಿಂದ ಕಲುಷಿತವಾದದ್ದನ್ನು ನೀವು ಸ್ವಚ್ಛಗೊಳಿಸಿ ಅಂತ ಹೇಳಿಕೊಂಡು ಕಲ್ಲ ಆ ನೀರಿನಲ್ಲಿರತಕ್ಕಂತಹ ಮಣ್ಣನ್ನು ನಾವು ಪ್ರಾರ್ಥನೆ ಮಾಡ್ತೇವೆ ನೋಡಿ ದೇಹದಲ್ಲಿರತಕ್ಕಂತಹ ಕೊಳೆ ಬೀಳುವಾಗಲೇ ನಾವು ಇಷ್ಟು ಪ್ರತಿನಿತ್ಯ ಇದು ನೋಡಿ ನಾವು ಇವತ್ತು ಸ್ನಾನ ಸಂಕಲ್ಪ ಬಿಟ್ಟದ್ದರ ಪರಿಣಾಮವಾಗಿ ಸ್ನಾನ ಮಾಡುವಾಗ ಮಗುವಿಗೆ ನಾವು ಕಲಿಸದೇ ಇದ್ದಂಥ ಇದೊಂದು ಪುಟ್ಟದಾದಂಥ ಸಂಸ್ಕಾರ ನಮ್ಮ ಮಕ್ಕಳಿಗೆ ನಿನ್ನ ದೇಹದಿಂದ ಕೊಳೆ ಬೀಳುತ್ತಾ ಇದೆ ಹಾಗಾಗಿ ಅದನ್ನು ದೇವರೇ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿ ನೀನು ಸ್ನಾನ ಮಾಡಿದ ನಂತರದಲ್ಲಿ ಮೈವರೆಸಿಕೊಂಡು ಬಾ ಅಂತ ಹೇಳುವುದನ್ನು ನಾವು ಹೇಳದೇ ಇದ್ದದ್ರಿಂದ ಇವತ್ತು ನಾವು ಎಲ್ಲ ನೀರುಗಳನ್ನು ಕಲುಷಿತಗೊಳಿಸ್ತಾ ಇದ್ದೇವೆ ನಮಗೆ ನೀರು ಅಂತ ಹೇಳಿದರೆ ಅದು ಎಂಜಾಯ್ಮೆಂಟ್ ಮಾಡಲಿಕ್ಕೆ ಇರತಕ್ಕಂಥ ಒಂದು ಜಾಗ ಯಾವುದೋ ಒಂದು ಕಾಡು ಅಂತ ಹೇಳಿದರೆ ಅದನ್ನು ಕಡಿಯುವಂಥದ್ದು ಅಥವಾ ಅದನ್ನು ನಾವು ಉಪಭೋಗ ತೀರಾ ಎಕ್ಸ್ಪ್ಲೋಯ್ಟ್ ಮಾಡಲಿಕ್ಕಿರತಕ್ಕಂಥ ವಸ್ತು ಬೆಟ್ಟ ಅಂತ ಹೇಳಿದರೆ ಅದು ನಮಗೋಸ್ಕರವಾಗಿಯೇ ಇರುವಂಥದ್ದು ನಾವು ಅದನ್ನು ಎಷ್ಟು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಯುಟಿಲಿಟಿ ಥಿಯರಿ ಅಲ್ವಾ ಎಷ್ಟು ನಾವು ಅದನ್ನು ಅನುಭವಿಸಬೇಕು ಉಳಿದವರಿಗೆ ಸಸ್ಟೇನೇಬಲ್ ಆಗಿ ನಾವು ಯೋಚನೆಯೇ ಮಾಡೋದಿಲ್ಲ ಇದಲ್ಲ ದೇವ ಯಜ್ಞ ಅಂತ ಹೇಳಿದರೆ ಆ ಪ್ರಕೃತಿಯನ್ನು ಪ್ರೀತಿಸುವಂಥದ್ದು ಪ್ರಕೃತಿಯನ್ನು ಗೌರವಿಸುವಂಥದ್ದು ಇದು ಮುಖ್ಯವಾಗಿ ನಾವು ಮಾಡಬೇಕಾದಂಥದ್ದು ಇದನ್ನು ದೇವಯಜ್ಞ ಅಂತ ಕರೆದರು ಇದು ನಮ್ಮ ಬದುಕಿನ ಒಂದು ಭಾಗ ಆಗಬೇಕು ಆವಾಗ ಪ್ರಕೃತಿ ಚೆನ್ನಾಗಿ ಉಳಿತದೆ ಆ ನಂತರದಲ್ಲಿ ಎರಡನೆಯದ್ದು ದೇವ ಯಜ್ಞ ಆದ ನಂತರದಲ್ಲಿ ಋಷಿ ಯಜ್ಞ ನಮಗೆ ತುಂಬ ಸಮಸ್ಯೆಗಳು ಬರ್ತವೆ ಸಮಸ್ಯೆಗಳಿಗೆಲ್ಲದ್ದಕ್ಕೂ ಕೂಡ ಪರಿಹಾರ ಯಾವುದು ಕೇಳಿದರೆ ಜ್ಞಾನ ಆ ಜ್ಞಾನಗಳು ಅದು ನಮ್ಮ ಪರಿ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಋಷಿಗಳು ಅಂತ ಕರಿತೇವೆ ಇವತ್ತು ನೀವು ಬೇಕಾದರೆ ಅವರನ್ನು ರೀಸರ್ಚ್ ಸೈಂಟಿಸ್ಟ್ ಅಂತ ಕರೀರಿ ಆ ಸೈಂಟಿಸ್ಟ್ಗಳ ಕಾರಣದಿಂದಾಗಿ ಇವತ್ತು ಯಾವುದೋ ಒಂದು ದೇಹಕ್ಕೆ ಅನಾರೋಗ್ಯ ಬರ್ತದೆ ಯಾವುದೋ ಒಬ್ಬ ವ್ಯಕ್ತಿ ಮದ್ದನ್ನು ಕಂಡು ಹುಡುಕಿದ್ದಾನೆ ಆ ರೋಗಕ್ಕೆ ಸ ಪರಿಹಾರವಾಗಿ ಯಾವುದೋ ಒಂದು ನಮಗೆ ಸುಖ ಬೇಕು ಯಾವುದೋ ಒಬ್ಬ ಇಂಜಿನಿಯರ್ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಟ್ಟಿದ್ದಾನೆ ಮನೆ ಕಟ್ಟಲಿಕ್ಕೋ ರೋಡ್ ಮಾಡಲಿಕ್ಕೋ ಟ್ರಾನ್ಸ್ಪೋರ್ಟೇಷನಿಗೋ ಹೀಗೆ ಜ್ಞಾನದ ಕಾರಣದಿಂದಾಗಿ ಅದು ಆಗಿವೆ ಅಲ್ವಾ ಹಾಗಾಗಿ ಆ ಜ್ಞಾನವನ್ನು ಗೌರವಿಸುವಂಥದ್ದು ಆ ಜ್ಞಾನವನ್ನು ನಾವು ಪಡೆದುಕೊಂಡು ನೆಕ್ಸ್ಟ್ ಜನರೇಷನಿಗೆ ಪಾಸ್ ಆನ್ ಮಾಡುವಂಥದ್ದು ಸ್ವಾಧ್ಯಾಯದ ಮೂಲಕವಾಗಿ ಪಾಠ ಪ್ರವಚನದ ಮೂಲಕವಾಗಿ ಋಷಿಯ ಜ್ಞಾನ ಅಂತ ಅದನ್ನು ಕರಿತೇವೆ ಪ್ರತಿಯೊಬ್ಬನೂ ಕೂಡ ನಾವು ಅಧ್ಯಯನ ಮಾಡಬೇಕು ಹಿರಿಯರ ಜ್ಞಾನವನ್ನು ಅದನ್ನು ನಾವು ಪಾಸ್ ಆನ್ ಮಾಡಬೇಕು ಇದನ್ನು ನಾವು ರಿಸರ್ಚ್ ಅಂತ ಕರಿತೇವೆ ಇವತ್ತಿನ ಭಾಷೆಯಲ್ಲಿ ನಾವು ಓದುವಂಥದ್ದು ಮತ್ತು ಆ್ಯಡಿಂಗ್ ಸಮ್ ಕಾಂಪೊನೆಂಟ್ ಟು ದ ಆಲ್ರೆಡಿ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ ಅಲ್ವಾ ಇದು ನಮ್ಮ ರಿಸರ್ಚು ಅಂದರೆ ಇದ್ದಂತಹ ಜ್ಞಾನವನ್ನು ಗೌರವಿಸಿ ಅದನ್ನು ಪಡೆದುಕೊಂಡು ಮುಂದಿನ ಪೀಳಿಗೆ ಕೊಡುವುದರ ಜೊತೆಗೆ ನಾವು ಏನಾದರೂ ಒಂದು ರೀತಿಯಾದಂತಹ ಜ್ಞಾನದ ಕೊಡುಗೆಯನ್ನು ಅವರಿಗೆ ಕೊಡುವಂಥದ್ದು ಇದನ್ನು ಋಷಿ ಯಜ್ಞ ಅಂತ ನಾವು ಕರಿತೇವೆ ಇದು ಕೂಡ ಮಾಡಬೇಕು ನಾವು ಓದಬೇಕು ನಾವು ಆ ಪರಂಪರೆಯನ್ನು ಬೆಳೆಸಬೇಕು ಮುಂದಿನವರಿಗೆ ಅದನ್ನು ಕೊಟ್ಟು ನಾವು ಹೋಗಬೇಕು ಇದು ಋಷಿ ಯಜ್ಞದ ವ್ಯವಸ್ಥೆ ಇದನ್ನು ಫಲಾನಿತ್ರೀಣಿ ಸೀರ್ಯಂತೆ ಆಯುಹು ವಿದ್ಯಾ ಪುತ್ರಂ ಅಂತ ಹೇಳಿ ಅಂದರೆ ಮೂರು ವ್ಯವಸ್ಥೆಗಳು ಅಂದರೆ ಒಂದು ಮನುಷ್ಯ ಹೇಳತಕ್ಕಂತಹ ಮರದಲ್ಲಿ ಮೂರು ಫಲಗಳಾಗ್ತವಂತೆ ಒಂದು ವಿದ್ಯಾ ಕರ್ಮ ಸುತ ಇತಿ ಅಂತ ದೇಹ ಹೇಳತಕ್ಕಂತಹ ಮರದಲ್ಲಿ ಮೂರು ಫಲಗಳು ಆಗಬೇಕು ಯಾವುದು ಫಲಗಳು ಒಂದು ಒಳ್ಳೆಯ ರೀತಿಯಾದಂತಹ ವಿದ್ಯೆ ಪಡಿಬೇಕು ಆನಂತರದಲ್ಲಿ ಕರ್ಮ ಅದನ್ನು ಒಳ್ಳೆಯ ರೀತಿಯಾಗಿ ವಿನಿಯೋಗ ಮಾಡಬೇಕು ಮುಂದಕ್ಕೆ ಸುತಾಯಿತಿ ಮುಂದಿನ ಪೀಳಿಗೆಗೆ ಅದನ್ನು ಕೊಟ್ಟು ನಾವು ಪಾಸ್ ಆನ್ ಮಾಡಬೇಕು ಇದು ಋಷಿ ಯಜ್ಞದ ಕಾನ್ಸೆಪ್ಟು ಇದನ್ನು ಮಾಡಿದರೆ ಸಮಾಜ ಸಸ್ಟೇನೇಬಲ್ ಆಗಿ ಸುಸ್ಥಿರವಾಗಿರ್ತದೆ ಇದನ್ನು ಯಜ್ಞ ಅಂತ ಕರೆದರು ಮೂರನೆಯ ಯಜ್ಞ ಅದು ಪಿತೃಯಜ್ಞ ಅಂದರೆ ಬದುಕಿರುವಾಗ ನಮ್ಮ ತಂದೆ ತಾಯಿಯನ್ನು ತುಂಬ ಪ್ರೀತಿಯಿಂದ ಕಾಪಾಡಿಕೊಳ್ಳುವಂಥದ್ದು ಆನಂತರದಲ್ಲಿ ಆನಂತರದಲ್ಲಿ ನಾವು ನಮ್ಮ ತಂದೆಯ ಪ್ರಾಡಕ್ಟ್ ನಮ್ಮ ತಾಯಿಯ ಪ್ರಾಡಕ್ಟ್ ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ಕೇಳಿದರೆ ಮತ್ತೊಂದು ಮಗುವನ್ನು ಸೃಷ್ಟಿ ಮಾಡಿ ಸಮಾಜಕ್ಕೆ ಕೊಟ್ಟು ಹೋಗುವಂಥದ್ದು ಹೇಗೆ ನಮ್ಮ ತಂದೆ ತಾಯಿ ನಮಗೆ ಜೀವವನ್ನು ಅಥವಾ ಜನ್ಮವನ್ನು ನೀಡಿ ಮತ್ತೆ ಮುಂದಿನ ಜನರೇಷನಿಗೆ ಒಳ್ಳೆಯ ವಿದ್ಯಾವಂತವಾದಂತಹ ಸಮಾಜವನ್ನಾಗಿ ಅಥವಾ ವ್ಯಕ್ತಿಯನ್ನಾಗಿ ನೀಡಿದ್ದಾರೋ ಹಾಗೆಯೇ ನಾವು ಮತ್ತೊಬ್ಬರಿಗೂ ಕೂಡ ಪ್ರಜಯ ಪಿತೃಬಿಹಿ ಅಂತ ಇರುವಂಥದ್ದು ಮಾತು ಅಂದರೆ ನಮ್ಮ ಪಿತೃಋರಣ ಪರಿಹಾರ ಆಗುವಂಥದ್ದು ಪಿತೃಯಜ್ಞ ಅಂತ ಆಗುವಂಥದ್ದು ಹೇಗೆ ಕೇಳಿದರೆ ನಾವು ಜವಾಬ್ದಾರಿಯುತವಾಗಿ ಒಂದು ಮಗುವನ್ನು ಪಡೆದು ಆ ಮಗುವನ್ನು ಹತ್ತು ವರ್ಷದ ಒಳಗೆ ಚೆನ್ನಾಗಿ ಬೆಳೆಸಿ ಆನಂತರದಲ್ಲಿ ಇಪ್ಪತ್ತು ವರ್ಷದವರೆಗೆ ಅದಕ್ಕೆ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಆನಂತರದಲ್ಲಿ ಸಮಾಜಕ್ಕೆ ಅವ ಭಾರ ಆಗುವ ಹಾಗೆ ಅಲ್ಲ ಯಾವುದೋ ಒಂದು ಭಯವನ್ನು ಹುಟ್ಟಿಸುವಂತಹ ವ್ಯಕ್ತಿಯನ್ನಾಗಿಯೋ ಅಥವಾ ಕ್ರಿಮಿನಲ್ಲನ್ನಾಗಿಯೋ ನಾವು ಕೊಡುವಂಥದ್ದಲ್ಲ ಸಮಾಜಕ್ಕೆ ಒಳ್ಳೆಯ ನಾಗರಿಕನನ್ನಾಗಿ ಕೊಡುವಂಥದ್ದು ಅದು ಪಿತೃಯಜ್ಞ ಅಂತ ಅನಿಸಲ್ಪಡ್ತದೆ ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ಆದರೆ ಮಕ್ಕಳನ್ನು ಹುಟ್ಟಿಸಿ ಬಿಟ್ಟರೆ ಆಯಿತು ನನ್ನ ಪಿತೃರಣ ಪರಿಹಾರ ಆಯಿತು ಪಿತೃಯಜ್ಞ ಆಯಿತು ಅಂತಲ್ಲ ಮಗುವನ್ನು ಹುಟ್ಟಿಸುವಂಥದ್ದು ಅದಕ್ಕೆ ಒಳ್ಳೆಯ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡಿ ಅದನ್ನು ಬೆಳೆಸುವಂಥದ್ದು ದೈಹಿಕವಾಗಿಯೂ ಹಾಗೂ ಬೌದ್ಧಿಕವಾಗಿಯೂ ಆ ಮಗು ಸಮಾಜಕ್ಕೆ ಸುದೃಢವಾದಂತಹ ನಾಗರಿಕನಾಗಿ ಬೆಳೆಯುವ ಹಾಗೆ ಮಾಡುವಂಥದ್ದು ಅದು ಪಿತೃಯಜ್ಞ ಅಂತ ಅನಿಸಲ್ಪಡ್ತದೆ ಆನಂತರದಲ್ಲಿ ನೃಯಜ್ಞ ಅಥವಾ ಮನುಷ್ಯ ಯಜ್ಞ ಅದು ಹೇಗೆ ಅತಿಥಿ ಪೂಜನಂ ಅಂತ ಅಂದರೆ ನಾವು ದಾನಗಳನ್ನು ಕೊಡ್ತೇವೆ ಇನ್ನೊಬ್ಬರಿಗೆ ಬದುಕಲಿಕ್ಕೆ ಆಸರೆಯಾಗಲಿ ಅಂತ ಹೇಳಿಕೊಂಡು ನಮ್ಮಲ್ಲಿರತಕ್ಕಂಥ ವಸ್ತುವನ್ನು ಕೊಡ್ತೇವೆ ಅಥವಾ ಆಹಾರವನ್ನು ಕೊಡ್ತೇವೆ ಇದು ಯಾಕೆ ಕೇಳಿದರೆ ನಾವು ಸಮಾಜದಿಂದ ಪಡೆದಿರ್ತೇವೆ ಬಾಲ್ಯದಲ್ಲಿ ಎಷ್ಟೋ ಜನ ಅಧ್ಯಾಪಕರು ನಮಗೆ ಪಾಠ ಮಾಡಿರ್ತಾರೆ ಎಷ್ಟೋ ಜನ ನಮಗೆ ಆಹಾರದ ಮೂಲಕವಾಗಿಯೋ ಅಥವಾ ಮತ್ತು ಯಾವುದೋ ಮೂಲಕವಾಗಿಯೋ ನಮಗೆ ಸಹಕಾರವನ್ನು ನೀಡಿರ್ತಾರೆ ಹಾಗಾಗಿ ನಾವು ಬೆಳೆದು ಗೃಹಸ್ಥರಾದಾಗ ನಾವು ಬೆಳೆದು ಒಳ್ಳೆಯ ಸಿಟಿಸನ್ಸ್ ಆದಾಗ ಸಮಾಜವನ್ನು ಚೆನ್ನಾಗಿ ಬೆಳೆಸಬೇಕಾದಂತಹ ಜವಾಬ್ದಾರಿ ಇವತ್ತು ನಾವು ಹೇಳ್ತೇವೆ ನಮಗೆ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಇದನ್ನು ನೋಡಿ ಹಿರಿಯರು ಆವಾಗಲೇ ಹೇಳಿದರು ಹೇ ನಮ್ಮದು ಮಾಡರ್ನ್ ಸೈನ್ಸು ಮಾಡರ್ನ್ ಥಿಂಕಿಂಗು ಹಾಗಾಗಿ ನಾವು ವೆಸ್ಟರ್ನ್ ಕಾನ್ಸೆಪ್ಟ್ಗಳನ್ನೆಲ್ಲವನ್ನು ಕೂಡ ನಾವು ಇವತ್ತು ಅಡಾಪ್ಟ್ ಅಡಾಪ್ಟ್ ಮಾಡಿಕೊಳ್ತಾ ಇದ್ದೇವೆ ನಿಮ್ಮ ಪೂಜೆಯ ಮೂಲಕವಾಗಿ ನಾವು ವ್ಯವಸ್ಥೆ ಮಾಡುವಂಥದ್ದಲ್ಲ ನಾವು ಇವತ್ತು ಸಮಾಜ ಫಾರಿನ್ ಕಂಟ್ರಿಗಳಿಂದ ಈ ಐಡಿಯಾಲಜಿಯನ್ನು ನಾವು ಅಡಾಪ್ಟ್ ಮಾಡ್ತಾ ಇದ್ದೇವೆ ಹಾಗಾಗಿ ನಾವು ನಮ್ಮ ಬರ್ತ್ಡೇ ದಿವಸ ನಾವು ಹೋಮ ಮಾಡುವುದಿಲ್ಲ ನಾವೆಂತ ಮಾಡ್ತೇವೆ ಯಾವುದೋ ಒಂದು ಹಾಸ್ಪಿಟಲಿಗೆ ಹೋಗಿ ಅಲ್ಲೆಲ್ಲರಿಗೂ ಕೂಡ ಮೂಸುಂಬಿಕೊಟ್ಟು ಆ ನಂತರದಲ್ಲಿ ಡಿ ಪಿ ಹಾಗೆಯೋ ಅಥವಾ ಫೇಸ್ಬುಕ್ಕಿನಲ್ಲಿಯೋ ಹಾಕಿಬಿಡ್ತೇವೆ ಗರುಡ ಪುರಾಣದಲ್ಲಿ ಒಂದು ಚಂದದ ಮಾತಿದೆ ನೋಡಿ ಎಷ್ಟು ಚಂದ ಹೇಳ್ತಾರೆ ಅಲ್ಲಿ ಕೇಳಿದರೆ ಊಟ ಹಾಕಬೇಕು ಅನ್ನ ಹಾಕಬೇಕು ದಾನದ ಕಾನ್ಸೆಪ್ಟ್ಗಳನ್ನೆಲ್ಲ ಮಾತನಾಡಿ ಅನಂತರದಲ್ಲಿ ಧರ್ಮದ ಕಾನ್ಸೆಪ್ಟನ್ನು ಹೇಳ್ತಾರೆ ಧರ್ಮ ಅಂತ ಹೇಳಿದರೆ ಯಾರಿಗೆಲ್ಲ ನಾವು ಊಟವನ್ನು ಕೊಡಬೇಕು ಯಾರಿಗೆಲ್ಲ ನಾವು ವಸ್ತುಗಳನ್ನು ಕೊಡಬೇಕು ಯಾರಿಗೆಲ್ಲ ನಾವು ಉಪಕಾರವನ್ನು ಮಾಡಬೇಕು ಆ ಮೂಲಕವಾಗಿ ನಮ್ಮ ಗತಿಸಿದ ಹಿರಿಯರಿಗೆ ಶ್ರೇಯಸ್ಸಾಗ್ತದೆ ಅಥವಾ ಅವರಿಗೆ ಒಳಿತಾಗ್ತದೆ ಅಂತ ಹೇಳುವಾಗ ಎಷ್ಟು ಚಂದದ ಮಾತು ಹೇಳ್ತಾರೆ ಅಂತ ಕೇಳಿದರೆ ಅಲ್ಲಿ ಬಹಳ ಸುಂದರವಾಗಿದೆ ದೀನಾನಾಥ ವಿಶಿಷ್ಟೇಭ್ಯ ದದ್ಯಾತ್ ಅನ್ನಂ ಸ್ವಶಕ್ತಿತಃ ದೀನ ಸಂಸ್ಕೃತ ಅಂತ ಹೇಳಿದರೆ ಯಾವುದು ಕಷ್ಟವಾಗಿಲ್ಲ ದೀನರು ಯಾರಿದ್ದಾರೆ ಅವರಿಗೆ ಅನಾಥ ಯಾರು ಅನಾಥರಿದ್ದಾರೆ ಯಾರಿಗೆ ಯಾರೂ ಇಲ್ಲ ಅಂಥವರಿಗೆ ವಿಶಿಷ್ಟೇಭ್ಯ ಯಾರೆಲ್ಲ ಇವತ್ತು ನಾವು ವಿಶಿಷ್ಟಚೇತನ ಅಥವಾ ವಿಕಲಚೇತನರು ಅಂತೆಲ್ಲ ಕರಿತೇವೆ ಆ ರೀತಿಯಾಗಿ ದೇಹ ದೈಹಿಕವಾಗಿ ಬೌದ್ಧಿಕವಾಗಿ ಯಾರಿಗೆ ಸಾಮರ್ಥ್ಯ ಇಲ್ಲ ಅಂಥವರಿಗೆಲ್ಲರಿಗೂ ಕೂಡ ದದ್ಯಾತ ಅನ್ನಂ ಸಶಕ್ತಿತಃ ನೀನು ಸಾಲ ಮಾಡಿಕೊಡು ಅಂತ ಶಾಸ್ತ್ರ ಹೇಳಲಿಲ್ಲ ದೀನರಿಗೆ ಅನಾಥರಿಗೆ ಅನಂತರದಲ್ಲಿ ವಿಶಿಷ್ಟವಾದಂತಹ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೂಡ ನಿನ್ನ ತಂದೆಯ ಹೆಸರಿನಲ್ಲಿ ನಿನ್ನ ತಾಯಿಯ ಹೆಸರಿನಲ್ಲಿ ಅವರೆಲ್ಲರಿಗೂ ಕೂಡ ಊಟ ಕೊಡಪ್ಪ ಅದರಿಂದಾಗಿ ದೇವರು ತೃಪ್ತನಾಗ್ತಾನೆ ಅವರು ಹೊಟ್ಟೆ ತುಂಬಿದರೆ ಇದು ನೋಡಿ ಇದು ಐದು ನೀವು ಹೇಳೋದು ಅಂತ ಅಂದರೆ ಐದು ಸಾವಿರ ವರ್ಷ ಅಲ್ವಾ ವೇದವ್ಯಾಸರು ಐದು ಸಾವಿರ ವರ್ಷಗಳ ಹಿಂದೆ ಇದ್ದರು ಹಾಗಾಗಿ ನಮ್ಮ ಎಲ್ಲ ಪುರಾಣಗಳಿಗೆ ಐದು ಸಾವಿರದ ಮಿನಿಮಮ್ ಟೈಮ್ ವ್ಯಾಲಿಡೇಷನ್ ಅಂತ ನೀವು ಹೇಳ್ತೀರಿ ಹಾಗಾಗಿ ಮಿನಿಮಮ್ ಐದು ಸಾವಿರ ವರ್ಷಗಳ ಹಿಂದೆಯೇ ಈ ಅದ್ಭುತವಾದಂತಹ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಈ ರೀತಿಯಾದಂತಹ ಜವಾಬ್ದಾರಿ ಅದು ಇತ್ತು ಇದು ಮನುಷ್ಯ ಯಜ್ಞದ ಒಂದು ಭಾಗ ಇದು ನಾಲ್ಕನೆಯ ಯಜ್ಞ ಮನುಷ್ಯ ಮಾಡಬೇಕಾದಂಥದ್ದು ಕೊನೆಯದಾದಂತಹ ಒಂದು ಯಜ್ಞ ಅದು ಭೂತ ಯಜ್ಞ. ಭೂತಯಜ್ಞ ಅಂತ ಹೇಳಿದರೆ ಪ್ರಕೃತಿಯಲ್ಲಿರತಕ್ಕಂಥ ಎಲ್ಲ ಹುಳ ಹುಪ್ಪಟೆಗಳಿಗೆ ಪಕ್ಷಿಗಳಿಗೆ ಸರೀಸೃಪಗಳಿಗೆ ಪ್ರಾಣಿಗಳಿಗೆ ಆಹಾರವನ್ನು ಅಥವಾ ಅವುಗಳಿಗೆ ಲೀವ್ ಆ್ಯಂಡ್ ಲೆಟ್ ಲೀವ್ ಅಂತ ಇವತ್ತು ನಾವು ಏನು ಇಂಗ್ಲೀಷಿನಲ್ಲಿ ದೊಡ್ಡ ದೊಡ್ಡದಾದಂಥ ಅದ್ಭುತವಾದಂತಹ ಪರಿಭಾಷೆ ಮಾತು ಅಂತ ಹೇಳ್ತೇವೋ ಅದು ಹಿರಿಯರು ಕೊಟ್ಟಿರತಕ್ಕಂಥ ಚಿಂತನೆ ಅದನ್ನು ಅವರು ಭೂತಯಜ್ಞ ಅಂತ ಕರೆದಿದ್ದರು ಇವತ್ತು ನಮಗೆ ಇಂಗ್ಲೀಷಿನಲ್ಲಿ ಅದು ಚಂದ ಕಾಣುತ್ತದೆ ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡಿದ್ದೇವೆ ಭೂತಯಜ್ಞ ಅಂತ ಹೇಳಿದ್ರೆ ಅದು ಎಂತ ಅಂತ ಅರ್ಥ ಆಗಲಿಲ್ಲ ಹಾಗಾಗಿ ಅದನ್ನು ಅಡುಗುಲಜ್ಜಿ ಕತೆ ಅದು ಬ್ಲೈಂಡ್ ಬಿಲೀಫು ಅದು ಅದು ಶಾಹಿ ಅಂತ ಹೇಳ್ಕೊಂಡು ಬಿಟ್ಟು ಬಿಟ್ಟಿದ್ದೇವೆ ಭೂತಯಜ್ಞ ಅಂತ ಹೇಳಿದರೆ ಎಲ್ಲ ಪ್ರಕೃತಿಯಲ್ಲಿರತಕ್ಕಂತಹ ಚಿಟ್ಟೆ ಹುಳ ಹುಪ್ಪಟೆ ಪ್ರಾಣಿಗಳಿಗೆ ಆಹಾರವನ್ನು ಕೊಡುವಂಥದ್ದು ಅಥವಾ ಅವುಗಳಿಗೆ ಬದುಕುವ ಬದುಕಲಿಕ್ಕೆ ಬಿಡುವಂಥದ್ದು ಹೇಗೆ ಆಹಾರ ಕೊಡುವುದು ನೀವು ಆಹಾರ ಊಟವನ್ನು ಮಾಡುವುದಕ್ಕಿಂತ ಮುಂಚೆ ಒಂದು ಹಿಡಿ ಅನ್ನವನ್ನು ನಿಮ್ಮ ಮನೆಯ ಪ್ರಾಣಿಗಳಿಗೆ ಹಾಕಿ ಅಯ್ಯೋ ಎಲ್ಲ ಆಹಾರವನ್ನು ನಮ್ಮ ಪ್ರಾಣಿ ಪಕ್ಷಿಗಳು ತಿನ್ನುವುದಿಲ್ಲ ಅಥವಾ ಕಾಡಿನಲ್ಲಿರತಕ್ಕಂತಹ ಪ್ರಾಣಿ ಅದಕ್ಕೆ ಅದಕ್ಕೆ ನೀವೆಂತ ಮಾಡಿ ಅಂತ ಕೇಳಿದರೆ ಅದಕ್ಕೆ ಕಾಡಿನಲ್ಲಿ ಹೋಗಿ ನಾಲ್ಕು ಗಿಡಗಳನ್ನು ನೆಡಿ ಅದು ಮರವಾಗಿ ಅಲ್ಲಿ ಹಣ್ಣುಗಳನ್ನು ಬಿಟ್ಟು ಆ ಹಣ್ಣುಗಳನ್ನು ಕೊಯ್ಲಿಕ್ಕಿಲ್ಲ ಅದು ಪ್ರಾಣಿಗಳಿಗೆ ಕಾಡಿನ ಪ್ರಾಣಿಗಳಿಗೆ ಉಪಕಾರಕ್ಕೆ ಬರ್ತದೆ ಆನಂತರದಲ್ಲಿ ಎಷ್ಟೋ ಒಂದು ಸರೋವರಗಳನ್ನು ಇದನ್ನು ಇಷ್ಟಾಪೂರ್ತ ಅಂತ ಕರೀತಾರೆ ಪೂರ್ತ ಹೇಳತಕ್ಕಂಥ ಹೆಸರಿನಲ್ಲಿ ಇದನ್ನು ಮಾಡ್ತಾರೆ ಪೂರ್ತ ಅಂತ ಹೇಳಿದರೆ ಸಾಮಾಜಿಕವಾದಂತಹ ಕಳಕಳಿಯಲ್ಲಿ ಮನುಷ್ಯರಿಗೋಸ್ಕರವಾಗಿ ಪ್ರಾಣಿಗಳಿಗೋಸ್ಕರವಾಗಿ ಮಾಡತಕ್ಕಂತಹ ಚಿಂತನೆಗಳು ಇವತ್ತು ಕಾಡಿನಲ್ಲಿ ಹೋಗಿ ಒಂದಷ್ಟು ಗುಂಡಿಗಳನ್ನು ತೋಡಿ ಅಲ್ಲಿ ನೀರನ್ನು ತುಂಬಿಸಿ ಬರತಕ್ಕಂತಹ ಚಿಂತನೆ ಇದೆ ಹಿಂದಿನ ಕಾಲದಲ್ಲಿ ಅದು ಇರಲಿಲ್ಲ ಅದರ ಬದಲಾಗಿ ಮರಗಳನ್ನು ದಿಡುವಂಥದ್ದು ವಾಟರ್ ಬಾಡಿಗಳಿಗೆ ಮುಖ್ಯ ಏನು ಕೇಳಿದರೆ ನೀರು ಎಕ್ಸಾಸ್ಟ್ ಆಗುವಂಥದ್ದು ಖಾಲಿ ಆಗುವಂಥದ್ದು ಮರಗಳನ್ನು ಕಡಿಯುವುದರಿಂದ ಹಾಗಾಗಿ ನೀವು ಆಗಿ ನೀವು ನೀರನ್ನು ಕೊಟ್ಟರೆ ಅಲ್ಲಿ ಹೋಗಿ ನೀವು ಬಾಳೆಹಣ್ಣನ್ನು ಹಾಕಿ ಬಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಹೇಳ್ತಾರೆ ಅದು ಸರಿಯಿಲ್ಲ ಅದು ಮತ್ತು ಕಾಡಿನ ಪ್ರಾಣಿಗಳು ಇದನ್ನೇ ಡಿಪೆಂಡ್ ಆಗ್ತವೆ ಅವುಗಳು ಕಷ್ಟಪಟ್ಟು ಅವುಗಳ ಆಹಾರವನ್ನು ತೆಗೆದುಕೊಳ್ಬೇಕು ಈ ಅದು ಮನುಷ್ಯರಾಗಿ ಅಥವಾ ಈ ಊರಿನ ಪ್ರಾಣಿಗಳ ಹಾಗೆ ಬಿಡ್ತವೆ ಅಂತ ಹಾಗಾಗಿ ಕಾಡಿಗೆ ನೀವು ಗಿಡಗಳನ್ನು ನಡುವಂಥದ್ದು ಕಾಡಿಗೆ ಹೋಗದೇ ಇರುವಂಥದ್ದು ಅವುಗಳ ಆವಾಸ ಸ್ಥಾನವನ್ನು ಮುಟ್ಟದೇ ಇರುವಂಥದ್ದು ಪುಟ್ಟದಾದಂಥ ಒಂದು ನಿಮಗೆ ಹಣ್ಣು ಆಗಬೇಕು ಅಂತ ಹೇಳಿದ್ರೆ ಎರಡು ಆಗಲಿಕ್ಕೆ ಬೇಕಾದಂತಹ ಒಂದು ದುಂಬಿ ಈ ಹೂವಿನಿಂದ ಮತ್ತೊಂದು ಹೂವಿಗೆ ಹೋಗಿ ಇದರಲ್ಲಿರತಕ್ಕಂತಹ ಬೀಜವನ್ನು ಅದರಲ್ಲಿ ಇಟ್ಟು ಅದರಿಂದಾಗಿ ಕಾಯಿ ಆಗ್ತದೆ ಹಾಗಾಗಿ ಆ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ನೀವು ಥ್ಯಾಂಕ್ಸ್ ಕೊಡುವಂಥದ್ದು ಹೇಗೆ ಕೇಳಿದರೆ ಅವುಗಳನ್ನು ಬದುಕಲಿಕ್ಕೆ ಬಿಡುವಂಥದ್ದು ಅವುಗಳ ಆವಾಸ ಸ್ಥಾನ ಯಾವುದಿದೆ ಕಾಡುಗಳು ಹಿಂದೆ ಇತ್ತು ದೇವರ ಕಾಡು ಇತ್ತು ಬನ ಅಂತ ಹೇಳತಕ್ಕಂಥದ್ದಿತ್ತು ಅವುಗಳನ್ನೆಲ್ಲ ನಾವು ಮುಟ್ಟುವಂಥದ್ದು ಅವುಗಳಲ್ಲಿ ಅತಿಕ್ರಮಣ ಮಾಡುವಂಥದ್ದು ನಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ಇರ್ತಿರಲಿಲ್ಲ ನಮ್ಮಲ್ಲಿ ಹಿಂದೆ ಈ ಕಾಡಿನಲ್ಲಿ ಅಥವಾ ನಾಗನ ಸಮಾರಾಧನೆಯನ್ನು ಮಾಡುವಾಗ ದೈವಗಳಿಗೆ ಆರಾಧನೆ ಮಾಡುವಾಗ ಪಾಡಿ ಸಮಾರಾಧನೆ ಅಂತ ತುಳುವಿನಲ್ಲಿ ಇಲ್ಲಿಯ ಒಂದು ಭಾಷೆ ಪಾಡಿ ಅಂತ ಹೇಳಿದರೆ ಕಾಡು ಕಾಡು ಸಮಾರಾಧನೆ ಅಂತ ಅಂದರೆ ಕಾಡಿನಲ್ಲಿ ಹೋಗಿ ಒಂದು ದಿವಸ ಊಟ ಮಾಡಿ ಬರುವಂಥದ್ದು ಇದು ಉತ್ತರ ಕರ್ನಾಟಕದ ಭಾಗದಲ್ಲಿಯೂ ಕೂಡ ಕಾಡಿನಲ್ಲಿ ಒಂದು ದಿವಸ ಊಟ ಮಾಡುವಂಥದ್ದು ಅಂದರೆ ಕಾಡನ್ನು ಪ್ರೀತಿಸುವಂಥದ್ದು ಕಾಡನ್ನು ಗೌರವಿಸುವಂಥದ್ದು ಕಾಡಿನಲ್ಲಿರತಕ್ಕಂತಹ ಪ್ರಾಣಿಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಹೇಗೆ ಇರ್ತವೆ ಹೇಗೆ ಉಳಿಸಬೇಕು ಅವುಗಳ ಮೇಲೆ ಪ್ರೀತಿ ಬೆಳೆಸುವಂಥದ್ದು ಇದೆಲ್ಲವೂ ಕೂಡ ಭೂತಯಜ್ಞದ ಪರಿಕಲ್ಪನೆಯಲ್ಲಿ ಅದು ಇದ್ದದ್ದು ಹಾಗಾಗಿ ನೋಡಿ ಪ್ರಾಣಿಗಳ ಭೂತಯಜ್ಞ ಮಾಡುವುದರ ಮೂಲಕವಾಗಿ ಪ್ರಕೃತಿಯಲ್ಲಿ ಇರತಕ್ಕಂತಹ ಹುಳ ಹುಪ್ಪಟೆ ಆಗಿರ್ಬೋದು ಸರೀಸೃಪ ಜಂತುಗಳಾಗಿರ್ಬೋದು ಕಾಡು ಪ್ರಾಣಿಗಳಾಗಿರ್ಬೋದು ಅವುಗಳ ಬದುಕಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡೋದು ವ್ಯವಸ್ಥೆ ಮಾಡುವುದು ಅಂತ ಹೇಳಿದ್ರೆ ಅವುಗಳಿಗೆ ಅಪಾರ್ಟ್ಮೆಂಟ್ ಕಟ್ಟಿಕೊಡುವುದು ಅಂತ ಅರ್ಥ ಅಲ್ಲ ಅವುಗಳ ಆವಾಸ ಸ್ಥಾನವನ್ನು ಮುಟ್ಟದೇ ಇರುವಂಥದ್ದೇ ದೊಡ್ಡ ಉಪಕಾರ ಆ ರೀತಿಯಾಗಿ ಆನಂತರದಲ್ಲಿ ಯಜ್ಞ ಅಂತ ಹೇಳಿಕೊಂಡು ಎಲ್ಲರಿಗೂ ಉಪಕಾರ ಅದು ಈ ಜಾತಿಯವರಿಗೆ ಹಾಕಿ ಆ ಜಾತಿಯವರಿಗೆ ಹಾಕಿ ಏನೂ ಹೇಳಲಿಲ್ಲ ಶಾಸ್ತ್ರ ದೀನ ಅನಾಥ ವಿಶಿಷ್ಟೇಭ್ಯ ಯಾರು ದೀನರಿದ್ದಾರೆ ಯಾರು ಅನಾಥರಿದ್ದಾರೆ ಯಾರು ವಿಶಿಷ್ಟರು ವಿಕಲಚೇತನರಿದ್ದಾರೆ ಅವರಿಗೆ ಆಹಾರವನ್ನು ನೀಡಿ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ನೀಡಿ ಮನುಷ್ಯ ಯಜ್ಞ ಆನಂತರದಲ್ಲಿ ನಿಮ್ಮ ಹಿರಿಯರನ್ನು ಗೌರವಿಸಿ ಅವರು ನಿಮ್ಮನ್ನು ಹೇಗೆ ಸಮಾಜಕ್ಕೆ ಒಳ್ಳೆಯ ನಾಗರಿಕರನ್ನಾಗಿ ಕೊಟ್ಟರು ಹಾಗೇ ನೀವು ಮುಂದಿನ ಪೀಳಿಗೆಯನ್ನು ಕೊಟ್ಟುಬಿಡಿ ಆನಂತರದಲ್ಲಿ ಅಧ್ಯಯನವನ್ನು ಮಾಡಿ ನೀವು ಅಧ್ಯಾಪನವನ್ನು ಮಾಡುವುದರ ಮೂಲಕವಾಗಿ ಜ್ಞಾನದ ಪರಂಪರೆಯನ್ನು ಬೆಳೆಸಿ ಇದರ ಜೊತೆಗೆ ಪ್ರಕೃತಿಯನ್ನು ಕೊಟ್ಟಿರತಕ್ಕಂತಹ ದೇವತೆಗಳನ್ನು ಆ ಪ್ರಕೃತಿಯಲ್ಲಿ ಕಂಡು ಅದನ್ನು ಪೂಜಿಸಿ ಈ ರೀತಿಯಾದಂತಹ ಬದುಕು ಇದು ಯಜ್ಞ ಸದೃಶವಾದಂತಹ ಬದುಕು ಹಾಗಾಗಿ ಈ ಕಾನ್ಸೆಪ್ಟು ಹಿರಿಯರು ಹೇಳಿರತಕ್ಕಂತಹ ಯಜ್ಞ ನಾವು ಇದನ್ನು ಹೊರತುಪಡಿಸಿ ಯಜ್ಞ ಅಂತ ಹೇಳಿದರೆ ಸುಮ್ಮನೆ ಯಾವುದೋ ಒಂದು ಆಚರಣೆಯನ್ನು ಯೋಚನೆ ಇಲ್ಲದೆ ಕೃಷ್ಣ ಇದನ್ನೇ ಹೇಳಿದ್ದಲ್ಲ ಯಂತ್ರಾರೂಢ ಹನಿಮಾಯ ಯಾವುದೋ ಒಂದು ವೆಹಿಕಲನ್ನು ಹತ್ತಿಕೊಂಡು ಉರುಡೀ ಎಲ್ಲ ನಮ್ಮದು ವರ್ಷದ ರಜೆಯಲ್ಲಿ ತಿಂಗಳ ಏಪ್ರಿಲ್ ಮೇಯಲ್ಲಿ ಎಲ್ಲ ದೇವಸ್ಥಾನಗಳಿಗೆ ನಾವು ಓಡ್ತೇವೆ ಅಲ್ಲಿ ದೇವರಿದ್ದಾರೆ ಇಲ್ಲಿ ದೇವರಿದ್ದಾರೆ ಅಂತ ಉಳಿದ ಹನ್ನೊಂದು ತಿಂಗಳಲ್ಲಿ ನಾವು ಎಕ್ಸ್ಪ್ಲೋಯ್ಟ್ ಮಾಡ್ತೇವೆ ದೇವರನ್ನು ಕೊನೆಯ ಒಂದು ತಿಂಗಳಲ್ಲಿ ದೇವರನ್ನು ಕಾಣುವಂಥದ್ದಲ್ಲ ಪ್ರತಿ ಕ್ಷಣದಲ್ಲಿಯೂ ಕೂಡ ದೇವರ ಎಚ್ಚರದಲ್ಲಿ ಬದುಕುವಂಥದ್ದು ದೇವರು ಹೇಳಿದ ರೀತಿಯಲ್ಲಿ ಬದುಕುವಂಥದ್ದು ಅದು ಯಜ್ಞದ ಬದುಕು ಆಗ್ತದೆ ಇದರಿಂದ ನಮಗೆ ಬೇಕಾದಂತಹ ವಸ್ತುಗಳನ್ನು ನಮಗೆ ಬೇಕಾದಂತಹ ಒಳ್ಳೆತನವನ್ನು ನಾವು ಗಳಿಸಿಕೊಳ್ಳಿಕ್ಕಾಗ್ತದೆ ಬೆಳೆಸಿಕೊಳ್ಳಿಕ್ಕಾಗ್ತದೆ ಇಂತಹ ಅದ್ಭುತವಾದಂತಹ ಸನಾತನ ಧರ್ಮದ ಭಾರತೀಯವಾದಂತಹ ಯಜ್ಞ ಸದೃಶ ಬದುಕು ಅದು ನಮ್ಮದಾಗಲಿ ನಾವೆಲ್ಲರೂ ಕೂಡ ಸನಾತನಿಗಳಾಗೋಣ ಭಾರತೀಯರಾಗೋಣ ಅಂತ ಹೇಳ್ತಾ ನಮಸ್ಕಾರ